ಒಮ್ಮೆ ಶ್ರೀಕೃಷ್ಣರು ಅರ್ಜುನನಿಗೆ ತಿಳಿಸುತ್ತಾರೆ, ಕರ್ಣನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ ಪಾರ್ಥ ಅಂತ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂತಹ ಪ್ರತಿ ವಿಡಿಯೋವು ತಕ್ಷಣ ನಿಮಗೆ ಸಿಗುತ್ತದೆ. ಒಮ್ಮೆ ಅರ್ಜುನನು ತಾನೇ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸರ್ವಶ್ರೇಷ್ಠ ಅಂತ ಭಾವಿಸ್ತಾ ಇರಬೇಕಾದ್ರೆ ಶ್ರೀಕೃಷ್ಣರು ಒಂದು ಉಪಾಯವನ್ನ ಮಾಡ್ತಾರೆ. ರಥವು ಮುಂದೆ ಸಾಗುತ್ತಿರಬೇಕಾದ್ರೆ ರಥದಿಂದ ಕೆಳಗೆ ಇಳಿ ಅಂತ ಹೇಳ್ತಾರೆ. ತದನಂತರ ರಥದಲ್ಲಿ ವಿರಾಜಮಾನರಾಗಿದ್ದಂತಹ ಹನುಮಂತರು ರಥವನ್ನ ಬಿಟ್ಟು ಹೊರಗೆ ಬರ್ತಾರೆ. ವಾಸುದೇವರು ಕೂಡ ರಥದಿಂದ ಹೊರಗೆ ಬಂದಾಗ ಆ ರಥವು ಸಂಪೂರ್ಣವಾಗಿ ಸುಟ್ಟು ನಾಶವಾಗುತ್ತದೆ. ಆವಾಗ ರಥವನ್ನ ನೋಡಿ ಅರ್ಜುನನು ಕೇಳುತ್ತಾನೆ, ಹೇ ವಾಸುದೇವ, ರಥವು ಯಾವ ಕಾರಣಕ್ಕೆ ಈ ರೀತಿಯಲ್ಲಿ ಉರಿಯುತ್ತಾ ಇದೆ ಅಂತ ಕೇಳಿದಾಗ ವಾಸುದೇವರು ನುಡಿಯುತ್ತಾರೆ, ಹೇ ಅರ್ಜುನ, ಈಗಾಗಲೇ ಅನೇಕ ಮಹಾರಥಿಗಳ ಬಾಣಕ್ಕೆ ಈ ರಥವು ಜರ್ಜರಿತವಾಗಿತ್ತು. ಕರ್ಣನ ಜೊತೆಗೆ ಯಾವಾಗ ಮುಖಾಮುಖಿಯಾಗಿ ಯುದ್ಧಕ್ಕೆ ನಿಂತವೋ ಆವಾಗ ಈ ರಥವು ಅತ್ಯಂತ ಜರ್ಜರಿತವಾಯಿತು. ನಾನು ಮತ್ತು ಹನುಮಂತರು ಈ ರಥದಲ್ಲಿ ಇದ್ದ ಕಾರಣಕ್ಕೆ ಈ ರಥವು ಉಳಿಯಿತು. ಈಗ ನಾವು ರಥದಿಂದ ಹೊರಗೆ ಬಂದ ಕ್ಷಣ ಈ ರಥವು ಅಗ್ನಿಯಲ್ಲಿ ಸುಟ್ಟು ನಾಶವಾಯಿತು ಅಂತ ಹೇಳ್ತಾರೆ. ಹೇ ಪಾರ್ಥ, ನಾನು ಮತ್ತು ಹನುಮಂತ ಈ ರಥದಲ್ಲಿ ವಿರಾಜಮಾನವಾಗಿದ್ದಾಗಲೂ ಕರ್ಣನು ಈ ರಥವನ್ನ ಅತ್ಯಂತ ಜರ್ಜರಿತ ಮಾಡಿದ್ದಾನಂತ ಹೇಳಿದರೆ ಆತನ ಸಾಮರ್ಥ್ಯ ಎಂಥದ್ದು. ಅರ್ಜುನ, ನೀನು ಮಾತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ಅತ್ಯಂತ ಸಾಮರ್ಥ್ಯ ಮತ್ತು ಪ್ರಬಲನಲ್ಲ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಪ್ರಬಲರು ಕೂಡ ಇದ್ರು. ಅದರಲ್ಲಿ ಕರ್ಣ, ಭೀಷ್ಮ, ದ್ರೋಣಾಚಾರ್ಯ, ಅಶ್ವತ್ಥಾಮ, ಅಭಿಮನ್ಯು ಕೂಡ ಅತ್ಯಂತ ಸಮರ್ಥರು, ಪ್ರಬಲಶಾಲಿಗಳು, ಶಕ್ತಿಶಾಲಿಗಳಾಗಿದ್ರು. ಹಾಗಾಗಿ ನೀನೊಬ್ಬನೇ ಸರ್ವಶ್ರೇಷ್ಠಿ ಅಂತ ಭಾವಿಸುವುದನ್ನು ಬಿಟ್ಟು ಬಿಡು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾರೆ. ಸ್ನೇಹಿತರೆ, ಇದು ಲೋಕಕಥೆಯನ್ನು ಆಧರಿಸಿರುವಂತಹ ಮಾಹಿತಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.